ಪ್ರಗತಿಬಿಂಬ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ನಾನು ಮಂಜುನಾಥ್. ಇಂದಿನ ಸಿಂಪಲಾಗ್ ಒಂದು ಸಂದರ್ಶನ ವಿಶೇಷ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ಸಂಗೀತಾ ರಾಜೀವ್ ರವರು. ಸಂಗೀತಾ ರಾಜೀವ್ ಕನ್ನಡ ಸಂಗೀತ ಪರಂಪರೆಗೆ ಸೇರ್ಪಡೆಯಾಗಿ ಇದೀಗ ಹೊಸ ಸಂಚಲನ ಸೃಷ್ಟಿಸುತ್ತಿದ್ದಾರೆ. ಸಾರಾ ಎಂಬುದು ಇವರ ಸಂಗೀತ ನಾಮ. ಕರ್ನಾಟಿಕ್, ಹಿಂದೂಸ್ತಾನಿ, ಪಾಶ್ಚಾತ್ಯ ಸಂಗೀತವಲ್ಲದೆ ಭರತನಾಟ್ಯದಲ್ಲೂ ಅಭ್ಯಾಸ ಪಡೆದಿದ್ದಾರೆ. ಹಲವು ಚಲನಚಿತ್ರ ಗೀತೆಗಳನ್ನು ಹಾಡಿದ್ದಾರೆ ಹಾಗೂ ಹಲವು ಭಾಷೆಗಳಲ್ಲಿ ಹಾಡಬಲ್ಲರು. 2014 ಸಾಲಿನ ಕನ್ನಡ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಅವಾರ್ಡ್ಸ್ನಲ್ಲಿ ಆನೆ ಪಟಾಕಿ ಚಿತ್ರದ 8ನೇ ತರಗತಿ ಹಾಡಿಗೆ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಅವರ ಬಗ್ಗೆ ಇನ್ನಷ್ಟು ತಿಳಿಯಲು ಬನ್ನಿ ಅವರೊಂದಿಗೆ ಮಾತನಾಡೋಣ. ಪ್ರೇಕ್ಷಕರು ತಮ್ಮಲ್ಲಿ ಕೇಳ ಬಯಸುವ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಒಂದೊಂದಾಗಿ ನಾವು ಅದನ್ನು ನೋಡ್ತೇವೆ. ಇಂಜಿನಿಯರಿಂಗ್ ಮುಗಿಸಿ ಉದ್ಯೋಗದಲ್ಲಿದ್ದ ನೀವು ಮನೋರಂಜನಾ ಉದ್ಯಮದಲ್ಲಿ ತೊಡಗಿಕೊಂಡದ್ದು ಏಕೆ? ನಿಮ್ಮ ನಿರ್ಧಾರವನ್ನು ಪೋಷಕರು, ಸ್ನೇಹಿತರು ಸ್ವಾಗತಿಸಿದರೆ? ನಾನು ಚಿಕ್ಕವಳಿದ್ದಾಗಿಂದನೂ ಹಾಡು ಹೇಳ್ತಾ ಬಂದಿದ್ದೀನಿ. ಯಾಕೆಂದರೆ ನಮ್ಮಮ್ಮ ಮ್ಯೂಸಿಷಿಯನ್, ನಮ್ಮ ಸಿಂಗರು, ನಮ್ಮ ಅಜ್ಜಿ ಸಿಂಗರು, ನಮ್ಮ ಚಿಕ್ಕಪ್ಪ ಮೃದಂಗಿಸ್ಟು. ಸೊ ಹಾಗಾಗಿ ಸಂಗೀತ ಅನ್ನೋದು ನಮ್ಮ ಮನೇಲಿ ಇದ್ದಿದ್ದು. ಬಟ್ ನನಗೆ ನೃತ್ಯದ ಮೇಲೆ ತುಂಬ ಜಾಸ್ತಿ ಒಲವಿತ್ತು. ಯಾಕೆಂದರೆ ನಾನು ಕಲ್ತಿದ್ದು ಭರತನಾಟ್ಯಂ. ಚಿಕ್ಕ ವಯಸ್ಸಿಂದ ಭರತನಾಟ್ಯಂ ಕಲ್ತ್ಕೊಂಬಂದಿರೋದ್ರಿಂದ ನಾನು ಡಾನ್ಸರ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಕೆಲವು ವಿಷಯಗಳಿಂದ, ಕೆಲವು ಕಾರಣಗಳಿಂದ ನನಗೆ ಡಾನ್ಸನ್ನು ಮುಂದುವರ್ಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಮ್ಮಪ್ಪಂದು ಒಂದು ಕಂಡೀಷನ್ ಇತ್ತು, ನೀನು ಏನೇ ಮಾಡಿದ್ರೂ ಓದೋದು ಮಾತ್ರ ಓದಲೇಬೇಕು ಅಂತ. ಆ್ಯಂಡ್ ನಾನು ಕೂಡ ಅದನ್ನೇ ಹೇಳೋದು, ಯಾಕೆಂದರೆ ಎಲ್ಲರೂ ಎಜುಕೇಷನ್ ಮಾಡಲೇಬೇಕು. ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಂಜಿನಿಯರಿಂಗ್ ಮಾಡಿದೆ. ಇಂಜಿನಿಯರಿಂಗ್ ಮಾಡಿದ್ಮೇಲೆ ಕೆಲಸ ಮಾಡಬೇಕಲ್ವಾ? ಸೊ ಹಾಗಾಗಿ ಲಂಡನ್ಗೆ ಹೋಗಿ ಬ್ರಿಟಿಷ್ ಟೆಲಿಕಾಮಲ್ಲಿ ಕೆಲಸ ಕೂಡ ಮಾಡಿದೆ. ಇದೆಲ್ಲ ಮಾಡ್ತಿರ್ಬೇಕಾದ್ರೆ ನಾನು ಎಲ್ಲೋ ಕಳೆದೋಗ್ಬಿಟ್ಟಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ನನಗೆ ಸಖತ್ ಬೇಜಾರಾಗ್ತಾ ಇತ್ತು. ಯಾಕೆಂದರೆ ಆ ಡೆಸ್ಕ್ ಜಾಬ್ ಅಂತೂ ನನಗೆ ಖಂಡಿತ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ನಾನೇನಂದರೆ ಕಿರ್ಚಿ ಕುಂದಾಡಿ ಸ್ಟೇಜ್ ಮೇಲಿರೋಕ್ಕೆ ನನಗೆ ತುಂಬ ಇಷ್ಟ. ಸೊ ಆವಾಗ ಒಂದು ಸ್ವಲ್ಪ ನೋವಾಯಿತು. ಆ್ಯಂಡ್ ಒಂದು ಡಿಸಿಷನ್ ತೊಗೊಂಡೆ, ನಾನು ವಾಪಸ್ ಇಂಡಿಯಾಗೆ ಬಂದು ಕೆಲಸ ಬಿಟ್ಟು ಮ್ಯೂಸಿಕ್ನೇ ನನ್ನ ಕೆರಿಯರಾಗಿ ತೊಗೊಂಡೆ. ಇದಕ್ಕೆ ನಮ್ಮಮ್ಮ ಡೆಫಿನೆಟ್ಲಿ ಸಾಥ್ ಕೊಟ್ಟರು. ಯಾಕೆಂದರೆ ಅವರು ಕೂಡ ಮ್ಯೂಸಿಷಿಯನ್ ಆಗಿದ್ದರಿಂದ ಆ ಥರ ಏನೂ ಪ್ರಾಬ್ಲಮ್ ಇರಲಿಲ್ಲ. ಬಟ್ ರಿಲೇಟಿವ್ಸು ಮತ್ತು ಫ್ರೆಂಡ್ಸ್ ಎಲ್ಲ ಫಸ್ಟ್ ಇನಿಷಿಯಲಿ ಸ್ವಲ್ಪ ಮಾತಾಡಿದ್ರು. ಅಂದರೆ ಹೇಳಿದ್ರು, ಏನಪ್ಪ ಈ ಹುಡುಗಿ ಅಷ್ಟು ಚೆನ್ನಾಗಿ ಅಷ್ಟೊಂದು ದುಡ್ಡು ಬರ್ತಾ ಇದ್ದಿದ್ದು ಕೆಲಸನ ಬಿಟ್ಟು ಇದೇನೋ ಮಾಡ್ತಿದ್ದಾಳೆ ಅಂತ ಅಂದರು. ಬಟ್ ಇವತ್ತು ಯಾರು ಆ ಥರ ಅನ್ನಲ್ಲ, ಅವ್ರಿಗೂ ಗೊತ್ತು. ನಿಮ್ಮ ತಾಯಿ ಕೂಡ ಸಂಗೀತ ಅವ್ರಿಗೆ ಗೊತ್ತಿರೋದ್ರಿಂದ ನಿಮ್ಮ ಮನೆಯಲ್ಲಿ ಹೋಲಿಕೆಗಳು ನಡೆಯುತ್ತಾ? ಅಯ್ಯೋ ಇಲ್ಲ, ಆ ಥರ ಇಲ್ಲವೇ ಇಲ್ಲ. ನಾನು ಏನು ಹಾಡಿದ್ರು ನಮ್ಮಮ್ಮಂಗೆ ಇಷ್ಟ. ಬಟ್ ಆದರೆ ಅಷ್ಟೇ ಅವ್ರು ನನ್ನ ಕ್ರಿಟಿಸೈಸ್ ಮಾಡ್ತಾರೆ. ಯಾಕೆಂದರೆ ಅವರೇ ನನ್ನ ಗುರುಗಳು. ಒಬ್ರು ಇರಲೇಬೇಕು, ಕ್ರಿಟಿಸೈಸ್ ಮಾಡೋರು ಇರಲೇಬೇಕು. ಇಲ್ಲಾಂದರೆ ನಿಮಗೆ ಎಲ್ಲ ಚೆನ್ನಾಗಿ ಹಾಡ್ತಿದ್ದೀನಿ, ಎಲ್ಲ ಚೆನ್ನಾಗಿ ಮಾಡ್ತಿದ್ದೀನಿ ಅಂದರೆ ಅದಕ್ಕೊಂದು ಹಾಕ್ಬೇಕು ಯಾರಾದರೂ ಲಗಾಮು. ಸೊ ನಮ್ಮಮ್ಮ ಇದ್ದಾರೆ. ನನಗೆ ನಮ್ಮಮ್ಮಗೆ ಕಾಂಪಿಟೇಷನ್ನೇ ಇಲ್ಲ. ನಮ್ಮಮ್ಮ ಏನು ಹಾಡಿದ್ರು ನಂಗೆ ಇಷ್ಟ, ನಾನು ಏನು ಹಾಡಿದ್ರು ನಮ್ಮಮ್ಮಗೆ ಇಷ್ಟ. ಈಗ ಸಂಗೀತ ಕ್ಷೇತ್ರದಲ್ಲಿ ಹಲವಾರು ಯುವ ಪ್ರತಿಭೆಗಳ ಆಗಮವಾಗಿದೆ. ಪೈಪೋಟಿ ಹೆಚ್ಚುತ್ತಿರುವ ಈ ದಿನಗಳಲ್ಲಿ ನಿಮ್ಮ ಸ್ಥಾನವನ್ನು ಹೇಗೆ ಗಟ್ಟಿಪಡಿಸಿಕೊಳ್ಳಲಿದ್ದೀರಿ? ನಿಮ್ಮಲ್ಲಿರುವ ವಿಭಿನ್ನತೆ ಏನು, ಯುನಿಕ್ನೆಸ್? ಕಾಂಪಿಟೇಷನ್ ಅಂದರೆ ನಂಗೆ ಅನಿಸಲ್ಲ ನನಗೆ ಯಾರು ಕಾಂಪಿಟೇಷನ್ ಇದ್ದಾರೆ ಅಂತ. ಆನೆಸ್ಟ್ಲಿ ಕಾಂಪಿಟೇಷನ್ ಅನ್ನೋದು ಯಾರಾದರೂ ಇದ್ದರೆ ನನಗೆ ನಾನೇ ಕಾಂಪಿಟೇಷನ್. ಯಾಕೆಂದರೆ ನಾನು ಮಾಡಿರೋ ಕೆಲಸನ ನಾನು ನೋಡಿಕೊಂಡಾಗ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು, ಅದಕ್ಕಿಂತ 100 ಹೆಚ್ಚು ಚೆನ್ನಾಗಿ ಮಾಡಬೇಕು ಅನ್ನೋದೊಂದೇ ನನಗೆ ಇರೋದು. ಸೊ ಹಾಗಾಗಿ ನಾನೇ ನನ್ನ ಕಾಂಪಿಟೇಷನ್ನು. ಆ್ಯಂಡ್ ಹೊಸಬ್ರು ಬರೋರೆಲ್ಲ ನನ್ನನ್ನು ನೋಡಿಕೊಂಡು ಇನ್ಫ್ಲೂಯೆನ್ಸ್ ಆಗಿ ಕಲ್ತಿದ್ರೆ ಅದು ನನಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಹಲವಾರು ಜನ ಮಾಡ್ತಾರೆ ಕೂಡ, ನನ್ನ ಸ್ಟೈಲನ್ನ ಕಾಪಿ ಮಾಡೋದು ಅದೆಲ್ಲ ಮಾಡ್ತಾರೆ. ಬಟ್ ಐ ಆಮ್ ನಾಟ್ ಕಾಲಿಂಗ್ ಇಟ್ ಕಾಪಿಂಗ್, ಸಾರಿ ಟು ಯೂಸ್ ದ್ಯಾಟ್. ಇನ್ಫ್ಲೂಯೆನ್ಸ್ ಆದರೆ ಅದಕ್ಕಿಂತ ಖುಷಿ ನನಗೆ ಇಲ್ಲ. ನಿಮ್ಮ ಸಂಗೀತ ಹಾಗೂ ನೃತ್ಯ ಅಭಿರುಚಿಗೆ ಮಾರ್ಗದರ್ಶನ ಮಾಡಿದವರು ಯಾರು? ಆಸಕ್ತರು ಹೇಗೆ ಈ ಕಲೆಗಳನ್ನು ರೂಢಿಸಿಕೊಳ್ಳಬೇಕು? ಅವಕಾಶಗಳನ್ನು ಹೇಗೆ ಹುಡುಕಬೇಕು? ಅದೇ ನಾನು ಹೇಳಿದ್ನಲ್ಲ, ನಮ್ಮಮ್ಮನೇ ನನ್ನ ಮೊದಲನೇ ಗುರು. ಸೊ ಕರ್ನಾಟಕ ಶಾಸ್ತ್ರೀಯ ಸಂಗೀತ ನಮ್ಮಮ್ಮ ಹೇಳಿಕೊಟ್ರು.
ಈಗಲೂ ಕೂಡ ಕಲಿತಾ ಇದ್ದೀನಿ. ಅದು ಬಿಟ್ಟರೆ ಹಿಂದೂಸ್ತಾನಿ ಶ್ರೀ ಅನಂತ್ ಭಾಗವತ್ ಸರ್ ಹತ್ರ ಕಲಿತಾ ಇದ್ದೀನಿ. ವೆಸ್ಟರ್ನ್ ಅನ್ನೋದು ನನಗೆ ಕೇಳಿ ಕೇಳಿ ಬಂದಿರೋವಂಥದ್ದು. ಕ್ಲಾಸಸ್ಗೂ ಕೂಡ ಹೋದೆ, ಬಟ್ ಅದನ್ನು ಕಂಟಿನ್ಯೂ ಮಾಡಲಿಲ್ಲ. ಯಾಕೆಂದರೆ ನನಗೆ ನೊಟೇಷನ್ಸು ಅದರೊಳಗೆಲ್ಲ ನನಗೆ ಮ್ಯೂಸಿಕ್ ಏನೋ ಅದು ನನಗೆ ಗೊತ್ತಾಗಲ್ಲ. ನನಗೆ ನನ್ನ ಮ್ಯೂಸಿಕ್ ಅಂದರೆ ಏನು ಬೇಕಾದ್ರೂ ಹಾಡೋಕ್ಕೆ ಬಿಡಬೇಕು, ಸೊ ಆ ಫ್ರೀಡಮ್ ಇರಬೇಕು. ನಂಗೆ ವೆಸ್ಟರ್ನ್ ಅಂತ ಬಂದಿರೋದೇ ನನಗೆ ಹಾಡು ಕೇಳಿ ಕೇಳಿ ಇನ್ಫ್ಲೂಯೆನ್ಸಿಂದ ಬಂದಿರೋದು. ಸೊ ಹಾಗಾಗಿ ಹೊಸದಾಗಿ ಬರೋರಿಗೆ ನೀವು ಕೊಡೋ ಸಜೆಷನ್ ಏನು, ಅವ್ರು ಹೇಗೆ ಇದನ್ನೆಲ್ಲ ಕಲ್ತ್ಕೋಬೇಕು? ಹಲವಾರು ಕ್ಲಾಸಸ್ ಇದೆ, ಸೊ ಕ್ಲಾಸಸ್ಗೆ ಹೋಗ್ಬೋದು. ಇವಾಗ ಕ್ಲಾಸಸ್ಗೆ ಹೋಗ್ದಿರಾ ಕಲಿದಿರಾ ಇದ್ರೂ ಪರವಾಗಿಲ್ಲ. ಈಗ ಏನು ಯೂಟ್ಯೂಬ್ ಇದೆ, ಎಷ್ಟೊಂದು ಜನ ಯೂಟ್ಯೂಬಲ್ಲೇ ಹೇಳ್ಕೊಡ್ತಾರೆ, ಸೊ ಅದನ್ನ ಕೂಡ ನೋಡಿ ಕಲಿಬೋದು. ಅದು ಇಲ್ಲ ಅಂದರೆ ಬರೀ ಹಾಡು ಕೇಳ್ತಾನೆ ಕಲಿಬೋದು. ಅದಕ್ಕಿಂತ ಇನ್ಯಾವುದು ಬೆಸ್ಟ್ ವೇ ಇಲ್ಲ ಅನಿಸುತ್ತೆ. ಯಾಕೆಂದರೆ ಎಷ್ಟು ಸತಿ ನೀವು ಹಾಡನ್ನ ಕೇಳ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಹಾಡಕ್ಕೆ ಬರುತ್ತೆ. ಓಪನ್ ಸೋರ್ಸ್ ಇನ್ಫಾರ್ಮೇಷನ್ ಇದೆ, ಎಲ್ಲಾದರೂ ಕಲ್ತ್ಕೋಬೋದು ಅಂತ. ನೆಕ್ಸ್ಟ್, ಶ್ರೇಷ್ಠ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಪಡೆದಿರುವಿರಿ, ಕಲಾವಿದರಿಗೆ ಈ ಪ್ರಶಸ್ತಿ ಮನ್ನಣೆಗಳು ಎಷ್ಟು ಮುಖ್ಯ? ನೀವು ಪಡೆಯಲು ಬಯಸುವ ಮಹತ್ತರವಾದ ಪ್ರಶಸ್ತಿ ಎಂದರೆ ಯಾವುದು ಮತ್ತು ಹೇಗೆ? ನನಗೆ ಪ್ರಶಸ್ತಿ ಬಂದಿದ್ದು ತುಂಬ ಖುಷಿಯಾಯಿತು. ಯಾಕೆಂದರೆ ಅದು ನನ್ನ ಮೊದಲನೇ ಹಾಡು ಆನೆ ಪಟಾಕಿ ಚಿತ್ರ. ಧರ್ಮ ಸರ್ ಅವರು ನನಗೆ ಫಸ್ಟ್ ಬಂದು ಹಾಡು ಅಂತ ಹೇಳಿದ್ದು, ಅದನ್ನು ರೀಟೇನ್ ಮಾಡಿದ್ದು. ಸೊ ಹಾಗಾಗಿ ಆ ಪ್ರಶಸ್ತಿ ನನಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಯಾಕೆಂದರೆ ಫಸ್ಟ್ ಪ್ರಶಸ್ತಿ ಬಂದಿದ್ದು. ಅದು ಬಿಟ್ಟರೆ ಅದು ಜನರ ವೋಟಿಂಗಿಂದ ಬಂದಿದ್ದರಿಂದ ನನಗೆ ಅದು ಇನ್ನೂ ಹೆಚ್ಚಾಗಿ ಇಂಪಾರ್ಟೆಂಟ್ ಆಯಿತು. ಯಾಕೆಂದರೆ ಪ್ರಶಸ್ತಿಗಳಿಗಿಂತ ನೀವು ಜನರ ಮನಸ್ಸನ್ನು ಗೆದ್ದರೆ ಅದಕ್ಕಿಂತ ಮುಖ್ಯ ಇನ್ನೇನು ಇಲ್ಲ ಅನಿಸುತ್ತೆ. ಯಾಕೆಂದರೆ ಪ್ರಶಸ್ತಿ ಕೊಡೋಷ್ಟು ಖುಷಿಗಿಂತ ಜಾಸ್ತಿ ಖುಷಿ ನಿಮಗೆ ಯಾವಾಗ ಸಿಗುತ್ತೆ ಅಂದರೆ ನಿಮ್ಮ ಕೆಲಸನ ಜನ ಮೆಚ್ಚಿದ್ರೆ ಅವಾಗ ಸಿಗುತ್ತೆ. ಸೊ ಅದರಿಂದ ಪ್ರಶಸ್ತಿ ಬಂದರೆ ಖುಷಿ, ಬರಲಿಲ್ಲ ಅಂದರೂ ಪರವಾಗಿಲ್ಲ. ನಾನು ಕೆಲಸ ಮಾಡ್ತಾನೇ ಇರ್ತೀನಿ, ಚೆನ್ನಾಗಿ ಮಾಡ್ತಾ ಇರ್ತೀನಿ, ಜನರ ಬೆಂಬಲ ನನ್ನಲ್ಲಿದೆ. ಸೊ ಅದಕ್ಕಿಂತ ಮುಖ್ಯ ಯಾವುದೂ ಇಲ್ಲ. ಗಾಯಕರಿಗೆ ಕಂಠಸ್ವಾಸ್ಥ್ಯ ಎಷ್ಟು ಮುಖ್ಯ? ಈ ನಿಟ್ಟಿನಲ್ಲಿ ನಿಮ್ಮ ಅಭ್ಯಾಸಗಳೇನು? ಆಸಕ್ತರಿಗೆ ನೀವು ಸೂಚಿಸುವುದೇನು? ಅದೇ ಇಂಪಾರ್ಟೆಂಟ್ ಅಲ್ವಾ? ಅದನ್ನು ಹೇಗೆ ಕಾಪಾಡಿಕೊಳ್ಬೇಕು? ಅದಿಲ್ಲ ಅಂದರೆ ಏನೂ ಆಗಲ್ಲ. ಕೆಲವು ಸತಿ ಕೈ ಕೊಡುತ್ತೆ, ಯಾಕೆಂದರೆ ಎಲ್ಲರೂ ಮನುಷ್ಯರೇ, ನಾನು ಮನುಷ್ಯರೇ, ಎಲ್ಲರೂ ಮನುಷ್ಯರೇ, ಹಾಡೋರೆಲ್ಲರೂ ಮನುಷ್ಯರೇ. ಸೊ ಅದನ್ನು ಮೇಂಟೈನ್ ಮಾಡೋದು ಅಂದರೆ ನಾನು ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ತೀನಿ. ನನಗೆ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ನಾನು ಐಸ್ ಕ್ರೀಮ್ ತಿನ್ನೋದೇ ಇಲ್ಲ, ಬಿಟ್ಬಿಡಿದ್ದೀನಿ. ಯಾವಾಗಲೂ ವರ್ಷದಲ್ಲಿ ಒಂದು ಸತಿ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತೀನಿ, ಬಟ್ ಆದ್ರೂ ನನಗೆ ಗಂಟಲು ನೋವು ಬರುತ್ತೆ. ಸೊ ಇವಾಗ ಬಿಟ್ಬಿಡಿದ್ದೀನಿ. ಸೊ ಆ ಥರ ಎಷ್ಟೊಂದು ಮಾಡಬೇಕಾಗತ್ತೆ, ವಾಯ್ಸ್ ಕಲ್ಚರ್ ಮಾಡಬೇಕಾಗತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ವಾರ್ಮ್ ಅಪ್ ಎಕ್ಸಸೈಸಸ್ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಬಿಸಿ ನೀರು ಕುಡಿತಾ ಇರಬಹುದು, ಅದು ಕೂಡ ಹೆಲ್ಪ್ ಆಗುತ್ತೆ. ತುಂಬ ಬಿಸಿನೀರು ಕುಡಿದ್ರೂ ಹೆಲ್ಪ್ ಆಗಲ್ಲ, ವಾರ್ಮ್ ವಾಟರ್ ಕುಡಿದ್ರೆ ಹೆಲ್ಪ್ ಆಗುತ್ತೆ. ಬಟ್ ಅದೆಲ್ಲದಕ್ಕಿಂತ ಮುಖ್ಯ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಮ ವಾಯ್ಸು ಅದಾಗದೇ ಚೆನ್ನಾಗಿರುತ್ತೆ, ಇನ್ನೇನು ಜಾಸ್ತಿ ಮಾಡೋದು ಬೇಕಾಗಿಲ್ಲ. ಲೈವ್ ಪರ್ಫಾರ್ಮೆನ್ಸ್ ನಡೆಯುವಾಗ ಅನಿರೀಕ್ಷಿತ ಪರಿಸ್ಥಿತಿಗಳನ್ನು ಎದುರಿಸಿದ್ದೀರಾ? ಅಂತಹ ಸಂಭವಗಳನ್ನು ಹೇಗೆ ನಿಭಾಯಿಸುತ್ತೀರಾ? ಖಂಡಿತ ಇರುತ್ತೆ. ಲೈವ್ ಪರ್ಫಾರ್ಮೆನ್ಸ್ ಅಂದರೆ ಯಾಕೆಂದರೆ ಅಲ್ಲಿ ಜಾಸ್ತಿ ಪ್ರೆಷರ್ ಇರುತ್ತೆ ನಿಮಗೆ. ಇವಾಗ ರೆಕಾರ್ಡಿಂಗ್ ಅಂದರೆ ಹುಷಾರಿಲ್ಲ ಅಂದರೆ ನಾನು ಹೇಳ್ಬೋದು, ಇವತ್ತು ನನಗೆ ರೆಕಾರ್ಡಿಂಗ್ ಮಾಡೋಕ್ಕಾಗ್ತಿಲ್ಲ, ನನ್ನ ಗಂಟಲು ಸರಿಯಿಲ್ಲ, ನಾಳೆ ಬರ್ಬೋದಾ, ನಾಡಿದ್ದು ಬರ್ಬೋದಾ ಅಂತ. ಲೈವ್ ಪರ್ಫಾರ್ಮೆನ್ಸ್ ಅಂದರೆ ಒಂದು ಡೇಟ್ ಕೊಟ್ಟಮೇಲೆ ಅವತ್ತು ಏನೇ ಆಗಲಿ ನೀವು ಹೋಗಲೇಬೇಕಾಗತ್ತೆ, ಎಂಥ ಪರಿಸ್ಥಿತಿ ಇದ್ದರೂ ಕೂಡ ಹೋಗಲೇಬೇಕಾಗತ್ತೆ. ಸೊ ಎಷ್ಟೊಂದು ಸತಿ ನನಗೆ ಹುಷಾರಿಲ್ದಿದ್ರೂ ಸಿಕ್ಕಾಪಟ್ಟೆ ಫೀವರ್ ಇದ್ದರೂ ಕೂಡ ನಾನು ಹೋಗಿದ್ದೀನಿ, ಪರ್ಫಾರ್ಮ್ ಮಾಡಿದ್ದೀನಿ. ಆದರೆ ಅದು ಚಾಲೆಂಜ್ ಏನಂದರೆ ಯಾರಿಗೂ ಗೊತ್ತಾಗಬಾರ್ದು. ನೀವು ಸ್ಟೇಜ್ ಮೇಲೆ ಒಂದು ಸತಿ ಹೋದರೆ ರೀಸನ್ಸ್ ಕೊಡೋದಕ್ಕಾಗೋದಿಲ್ಲ, ನನ್ನ ಗಂಟಲು ಚೆನ್ನಾಗಿಲ್ಲ, ನನಗೆ ಹುಷಾರಿಲ್ಲ, ಇಲ್ಲ ನಾನು ಎಲ್ಲೋ ಬಿದ್ದು ಬಂದೆ. ಅದು ಕೂಡ ಆಗಿದೆ, ಸ್ಟೇಜ್ ಹತ್ತಕ್ಕಿಂತ ಮುಂಚೆ ನಾನು ಬಿದ್ದಿದ್ದೀನಿ, ಹಾಗೆ ಸ್ಟೇಜ್ ಮೇಲೆ ಹೋಗಿದ್ದೀನಿ. ಈಗ ರೀಸೆಂಟಾಗಿ ಮಡಿಕೇರಿ ದಸರಾ ಪರ್ಫಾರ್ಮೆನ್ಸ್ ನೀವು ನೋಡಿದರೆ ಯಾರಿಗೂ ಗೊತ್ತಿರಲ್ಲ ನಾನು ಆ್ಯಕ್ಚುಲಿ ಸ್ಟೇಜಿಂದ ಬಿದ್ದಿದ್ದೆ. ಸೊ ಈ ಥರ ಎಲ್ಲ ಪರಿಸ್ಥಿತಿಗಳನ್ನ ನೀವು ಅಂದರೆ ಯು ಹ್ಯಾವ್ ಟು ಫೇಸ್ ಇಟ್. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ನೀವು ಕೆಲವು ಕ್ರಮಗಳನ್ನ ತಗೊಳ್ತೀರಾ? ಅಂಥದ್ದೇನು ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾನು ಪರ್ಫಾರ್ಮೆನ್ಸ್ ಹೆಂಗೆ ಮಾಡ್ತೀನಿ ಅಂದರೆ ನಾನು ತಿಂಗಳಲ್ಲಿ ಎಷ್ಟೊಂದು ಪರ್ಫಾರ್ಮೆನ್ಸ್ ಮಾಡಿರ್ತೀನಿ, ನಾನು ಹಂಗಂತ ನಾನು
ಓ ಪರ್ಫಾರ್ಮೆನ್ಸ್ ಇದೆ, ನಾನು ಕಾನ್ಷಿಯಸ್ ಆಗಿ ಅವತ್ತಿನ ದಿನಕ್ಕೋಸ್ಕರ ನಾನು ನನ್ನ ಗಂಟಲನ್ನ ಚೆನ್ನಾಗಿಟ್ಕೋಬೇಕು ಅಂತ ಆಗೋದಿಲ್ಲ. ಅದು ಅದೇನೇ ಆದ್ರೂ ಮಾಡಬೇಕು. ಅದು ಅದಕ್ಕೆ ಲೈವ್ ಪರ್ಫಾರ್ಮೆನ್ಸ್ ಅನ್ನೋದಲ್ವಾ, ಯಾಕೆಂದರೆ ಇನ್ಸ್ಟೆಂಟ್ ರಿಯಾಕ್ಷನ್ ಸಿಗುತ್ತೆ ನಿಮಗೆ. ಇವಾಗ ನೀವು ಹೋಗಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ರೆ, ನೀವು ಚೆನ್ನಾಗಿ ಹಾಡಿದ್ರೆ ಜನ ನಿಮಗೆ ಚಪಾಳೆ ತಟ್ತಾರೆ, ನೀವು ಚೆನ್ನಾಗಿ ಹಾಡಲಿಲ್ಲ ಅಂದರೆ ಎದ್ದು ಹೊರಟೋಗ್ತಾರೆ. ಸೊ ಅದಕ್ಕಿಂತ ಬೇಕಾ ನಿಮಗೆ? ಅದಕ್ಕೆ ಅದು ತುಂಬ ಮುಖ್ಯ. ಅಂದರೆ ಲೈವ್ ಪರ್ಫಾರ್ಮರ್ಸ್ಗೆ ಯಾವಾಗಲೂ ವಿ ಹ್ಯಾವ್ ಟು ಸ್ಟ್ಯಾಂಡ್ ಆನ್ ದ ಟೋಸ್. ಹೆಲ್ತ್ ಇಸ್ ಇಂಪಾರ್ಟೆಂಟ್. ಹಾಗೆ ಏನೇ ಇದ್ರೂ ಅದನ್ನೆಲ್ಲ ಬಿಟ್ಟು ಸ್ಟೇಜ್ ಮೇಲೆ ಬಂದಾಗ ನಾವು ನಾವಾಗಿರಬಾರ್ದು. ಅದೆಲ್ಲೋ ಯಾವುದೋ ಒಂದು ಕಲಾವಿದ ನಮ್ಮಲ್ಲಿ ಬಂದು ಸೇರ್ಕೊಂಡಿರ್ತಾನೆ. ಸೊ ಅದೇ ನಾನು ಹೇಳೋದು, ಇಟ್ಸ್ ಗಾಡ್. ಸಿನಿಮಾ ಕ್ಷೇತ್ರದಲ್ಲಿ ಮಹಿಳೆಯರು ತಂತ್ರಜ್ಞರಾಗಿ ಹೆಚ್ಚು ಕಾರ್ಯನಿರ್ವಹಿಸದಿರಲು ಕಾರಣವೇನು? ನಿಮಗೆ ಸಿಕ್ಕುವ ಪ್ರೋತ್ಸಾಹವೆಷ್ಟು? ಹೌದು, ಆ್ಯಕ್ಚುಲಿ ತುಂಬ ಕಮ್ಮಿ ಜನ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಬೆಂಗಳೂರಲ್ಲಿ ಐ ಥಿಂಕ್ ಒಬ್ಬರು ಇಬ್ಬರು ಅಷ್ಟೇ ಟೆಕ್ನಿಷಿಯನ್ ಇರೋದು ಲೇಡೀಸು. ಯಾಕೆ ಅಂತ ಹೇಳೋದಕ್ಕಾಗೋದಿಲ್ಲ, ಏಕೆಂದರೆ ಹೆಚ್ಚು ಜನ ಹೆಚ್ಚು ಇಲ್ಲ. ಹೌದು, ಹೆಚ್ಚು ಜನ ಆಸಕ್ತಿ ಪಡಬೇಕು, ಹೆಚ್ಚು ಜನ ಹೆಂಗಸರು ಮುಂದೆ ಬರಬೇಕು. ಒಬ್ಬರು ಸ್ಟಾರ್ಟ್ ಮಾಡಿದ್ರೆ ಅದು ವಿಲ್ ಬಿ ಅ ಮೋಟಿವೇಶನ್ ಫಾರ್ ಎವ್ರಿ ಒನ್. ಸೊ ಆವಾಗ ಎಲ್ಲರೂ ಬರ್ತಾರೆ. ನಾನು ಕೂಡ ಕಂಪೋಸ್ ಮಾಡ್ತೀನಿ ನನ್ನ ಸಾಂಗ್ಸ್ನ, ನನ್ನ ಸಿಂಗಲ್ಸ್ನ, ನನ್ನ ಆಲ್ಬಮ್ನ ಎಲ್ಲ ನಾನೇ ಕಂಪೋಸ್ ಮಾಡೋದು. ಆವಾಗ ನನಗೆ ಸೌಂಡ್ ಇಂಜಿನಿಯರಿಂಗ್ ಬಗ್ಗೆ ಗೊತ್ತಿಲ್ಲದಿದ್ರು ನಾನು ಪ್ರೋಗ್ರಾಮರ್ ಜೊತೆ ಸೌಂಡ್ ಇಂಜಿನಿಯರ್ ಜೊತೆ ಕೂತ್ಕೊಂಡು ನನಗೆ ಹೆಂಗೆ ಬೇಕೋ ಅದನ್ನು ಮಾಡಿಸ್ಕೋತೀನಿ. ಸೊ ಹಾಗಾಗಿ ಮಾಡ್ಬೋದು, ಅದರೊಳಗೆ ಮಾಡದೇ ಇರೋವಂಥದ್ದು ಏನಿಲ್ಲ, ಬರಬೇಕಷ್ಟೇ, ಮುಂದೆ ಬರಬೇಕು. ಫ್ಯೂಚರಲ್ಲಿ ಸಂಭಾವ್ಯಗಳು ಎಷ್ಟಿದೆ ಈಗ? ಮತ್ತೆ ಮಹಿಳೆಯರು ಬರಬೇಕಂದ್ರೆ ಈ ಫೀಲ್ಡಿಗೆ, ಅವ್ರಿಗೆ ಪ್ರೋತ್ಸಾಹ ಎಷ್ಟಿದೆ, ಸಿಗುತ್ತಾ ಇನ್ನು ಮುಂದೆ ಆದರೂ ಮಾಡೋ ಸಾಧ್ಯತೆ? ಮಾಡಬೇಕು ಅಂದರೆ ಯಾರಾದರೂ ಸ್ಟಾರ್ಟ್ ಮಾಡಿದ್ರೆ ಅವಾಗ ಅವ್ರಿಗೆ ಒಂಥರ ಓಕೆ ಇವ್ರು ಮಾಡಿದ್ದಾರೆ ನಾವು ಕೂಡ ಮಾಡ್ಬೋದು ಅಂತ ಅನಿಸುತ್ತೆ. ಇವಾಗ ನಾನು ಕಂಪೋಸಿಂಗ್ ಸ್ಟಾರ್ಟ್ ಮಾಡಿದೆ, ಅದನ್ನ ನೋಡಿಕೊಂಡು 4 ಜನ ಬರ್ಬೋದು. ಸೊ ಹಾಗಾಗಿ ಮಾಡಬೇಕು. ಸಂಗೀತ ಕ್ಷೇತ್ರದಲ್ಲಿ ಆಗಬೇಕಾದ ಬೆಳವಣಿಗೆಗಳೇನು? ಈ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ ಸರ್ಕಾರಕ್ಕೆ ಇರುವ ಕರ್ತವ್ಯಗಳೇನು? ಈ ಫೀಲ್ಡ್ ಆ್ಯಕ್ಚುಲಿ ತುಂಬಾ ಬೆಳೀತಾ ಇದೆ. ಇನ್ನೂ ಬೆಳಿಬೇಕು ಅನ್ನೋದು ಗೊತ್ತಿಲ್ಲ, ಇನ್ನೆಷ್ಟು ಬೆಳೆಯುತ್ತೆ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಟೆಕ್ನಾಲಜಿ ಅಂತೂ ಇಂಪ್ರೂವ್ ಆಗ್ತಾನೇ ಇದೆ, ಹಾಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಸಿಕ್ಕಾಪಟ್ಟೆ ನ್ಯೂ ಸಿಂಗರ್ಸು, ನ್ಯೂ ಟ್ಯಾಲೆಂಟ್ಸು, ಕಂಪೋಸರ್ಸು ಎಲ್ಲ ಬರ್ತಾನೆ ಇದ್ದಾರೆ. ಆ್ಯಂಡ್ ಯಾರು ಆ್ಯಾವ್ರೇಜ್ ಅಂತ ಏನಿಲ್ಲ, ಎಲ್ಲರೂ ತುಂಬಾ ಉನ್ನತ ಮಟ್ಟದಲ್ಲಿದ್ದಾರೆ. ಸೊ ಹಾಗಾಗಿ ಇದರೊಳಗೆ ಇನ್ನೂ ಎಷ್ಟು ಇಂಪ್ರೂವ್ಮೆಂಟ್ ಬರುತ್ತೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಸರ್ಕಾರ ಏನು ಮಾಡಬಹುದು ಅಂದರೆ, ಇವಾಗ ನಮ್ಮ ಕರ್ನಾಟಕದ ಆರ್ಟಿಸ್ಟ್ನ ಇವಾಗ ನೋಡಿ, ಸಂಗೀತ ಒಂದೇ ಲ್ಯಾಂಗ್ವೇಜ್ನ ಬೆಳೆಸೋ ಅಂಥ ಪ್ರಯತ್ನ ಮಾಡಬಹುದು. ಏಕೆಂದರೆ ಸಂಗೀತದ ಮೂಲಕನೇ ನಿಮ್ಮ ಭಾಷೆನ ನೀವು ಹೆಚ್ಚು ಜನಕ್ಕೆ ತಲುಪಿಸ್ಬಹುದು. ಹಾಗಾಗಿ ಎಲ್ಲ ನಮ್ಮ ಲೋಕಲ್ ಕಲಾವಿದರಿದ್ದಾರಲ್ಲ, ಲೋಕಲ್ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ, ಯಾಕೆಂದರೆ ಎಲ್ಲರೂ ಕಲಾವಿದರೆ. ಕರ್ನಾಟಕದಲ್ಲಿರೋಂಥ ಪ್ರತಿಭೆಗಳನ್ನ ನಮ್ಮ ಸರ್ಕಾರ ಜಾಸ್ತಿ ಅವಕಾಶಗಳನ್ನ ಕೊಟ್ಟು ಅವ್ರ ಪ್ರೋಗ್ರಾಮ್ಸ್ ಮಾಡಿದಾಗ, ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇವಾಗ ದಸರಾ ಮಾಡ್ತಾರೆ, ಇಲ್ಲ ಇನ್ನೇನೋ ಉತ್ಸವಗಳು ಮಾಡ್ತಾ ಇರ್ತಾರೆ. ಸೊ ಆವಾಗ ನಮ್ಮ ಕರ್ನಾಟಕದ ಪ್ರತಿಭೆಗಳನ್ನ ಜಾಸ್ತಿ ತೋರಿಸಿದ್ರೆ ಆವಾಗ ನಿಮಗೆ ಅದಕ್ಕಿಂತ ಹೆಚ್ಚು ಎಕ್ಸ್ಪೋಜರ್ ಐ ಥಿಂಕ್ ನಮ್ಮ ಸಿಂಗರ್ಸ್ಗಾಗಲಿ ನಮ್ಮ ಕಂಪೋಸರ್ಸ್ಗಾಗಿ ಅದಕ್ಕಿಂತ ಹೆಚ್ಚು ಎಕ್ಸ್ಪೋಜರ್ ಸಿಕ್ಕಲ್ಲ. ಸೊ ಇದನ್ನು ನೀವು ಬೇರೆ ಅವ್ರು ಏನು ಮಾಡ್ತಾರೆ ಅಂದರೆ, ಬರೀ ಕರ್ನಾಟಕದಲ್ಲ, ಅವರು ಬೇರೆ ಕಡೆ ಕೂಡ ಅಂದರೆ ಇಂಡಿಯಾನಲ್ಲಿ ಹಲವಾರು ಕಡೆ ಗೌರ್ಮೆಂಟ್ ಶೋಸ್ ಇರೋ ಕಡೆ ನಮ್ಮ ಕನ್ನಡ ಪ್ರತಿಭೆಗಳನ್ನ ಕರ್ಕೊಂಡು ಹೋಗಿ ಕನ್ನಡ ಹಾಡುಗಳನ್ನ ಅಲ್ಲೆಲ್ಲ ಹಾಡಿದ್ರೆ ಐ ಥಿಂಕ್ ಅದಕ್ಕಿಂತ ಒಳ್ಳೆ ಕೆಲಸ ಗೌರ್ಮೆಂಟಿನೇನು ಮಾಡೋಕ್ಕಾಗಲ್ಲ ನಮ್ಮ ಮ್ಯೂಸಿಷಿಯನ್ಸ್ಗೆ. ಐ ಥಿಂಕ್ ದಟ್ ಶುಡ್ ಬಿ ಡನ್. ನಟನೆಗೆ ಬೇಕಾದ ಧ್ವನಿ, ಅಭಿನಯ ಹಾಗೂ ನೃತ್ಯ, ಈ ಮೂರು ಹೊಂದಿರುವ ನಿಮಗೆ ನಟಿಸುವ ಇಚ್ಛೆ ಇದೆ? ಓ ಗಾಡ್, ಇದು ಐ ಡೋಂಟ್ ನೋ, ಇದು ಎಲ್ಲರೂ ಕೇಳ್ತಾರೆ, ಬಟ್ ನನಗೆ ಖಂಡಿತ ಆಸಕ್ತಿ ಇಲ್ಲ ನಟನೆಯಲ್ಲಿ. ಹಾಗಂತ ನನಗೆ ನಟಿಸಕ್ಕೆ ಬರೋದಿಲ್ಲ ಅಂತಲ್ಲ, ಮ್ಯೂಸಿಕ್ ವಿಡಿಯೋಸಲ್ಲೆಲ್ಲ ನನ್ನ ಮ್ಯೂಸಿಕ್ ವಿಡಿಯೋಸಲ್ಲೆಲ್ಲ ನಾನೇ ಆ್ಯಕ್ಟಿಂಗ್ ಮಾಡೋದು. ನನಗೆ ಆ್ಯಕ್ಟಿಂಗ್ ಅನ್ನೋ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋದಕ್ಕೇ ನಾನು ಇವಾಗ ಸಿಂಗರ್ ಆಗಿರೋದು.
ತುಂಬಾ ತುಂಬಾ ಅಂದರೆ ತುಂಬಾ ಒಳ್ಳೊಳ್ಳೆಯ ಆಪರ್ಚುನಿಟೀಸ್ ಸಿಕ್ಕಿದೆ, ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ರೈಟ್ ಫ್ರಮ್ ದ ಬಿಗಿನಿಂಗ್. ನಾನು ಸ್ಟಾರ್ಟ್ ಮಾಡಿದಾಗಿಂದ ಸಿಕ್ಕಾಪಟ್ಟೆ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಆ್ಯಕ್ಟರ್ಸ್ ಎಲ್ಲ ಕೇಳಿದ್ದಾರೆ ನನ್ನ ಮೂವೀಸ್ಗೆ, ಒಳ್ಳೊಳ್ಳೆ ಆಫರ್ ಸಿಕ್ಕಿದೆ. ಬಟ್ ನನ್ನ ಕಾನ್ಸಂಟ್ರೇಷನ್ ಸಿಂಗಿಂಗಲ್ಲಿರೋದು, ನಾನು ಸಿಂಗರ್ ಆಗಬೇಕು ಅಂದ್ಕೊಂಡಿದ್ದೆ, ಅದೇ ಆಗೋದು, ಅದು ಬಿಟ್ಟು ಬೇರೆ ಏನೂ ಮಾಡಲ್ಲ. ಓಕೆ, ಇವತ್ತು ನಮ್ಮೊಂದಿಗೆ ನೀವಿದ್ದೀರಾ, ಪ್ರೇಕ್ಷಕರಿಗಾಗಿ ಒಂದೆರಡು ಸಾಲು ಹಾಡು ಹೇಳಬೇಕು ಯಾವುದಾದ್ರು. ಓಕೆ, ನನಗೆ ರೆಕಗ್ನಿಷನ್ ಕೊಟ್ಟಂಥ ಒಂದು ಹಾಡು ಲೂಸಿಯಾ ಚಿತ್ರದ ತಿನ್ಬಿಡ ಕಮ್ಮಿ, ಅದನ್ನ ಹಾಡಲ್ಲ. ಹಾಡಿ ಸಪ್ಪಿರಿಗೆ ಸಪ್ಪು ತಕ್ಕಂಡು ಉಪ್ಪು ಕಾರ ಉಳಿ ಉಡ್ಕೊಂಡು ಕಪ್ಪೂರಾಗಿ ಮುದ್ದೆ ತಿನ್ನ ದೊಳ್ಳೆ ದುಕ್ಕಮ್ಮಿ, ಅಪ್ಪಿ ತಪ್ಪಿ ಅಟ್ಟೆ ಕೊಳ್ಳಿ ಕೊಬ್ಬೆಚ್ ಕಂಡು ಓಡಾಡ್ತಿದ್ರೆ ಇಡ್ಕೊಂಡು ಕುಯ್ಕೊಂಡು ಹೆಸರು ಮಾಡ್ಕೊಂಡ್ ಸದ್ದು ನೋಡಮ್ಮೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮೊಂದಿಗೆ ಎಲ್ಲ ಪ್ರಶ್ನೆಗಳಿಗೂ ತಾಳ್ಮೆಯಿಂದ ಉತ್ತರಿಸಿದ್ದಕ್ಕಾಗಿ ಧನ್ಯವಾದಗಳು. ಕೊನೆಯದಾಗಿ ನೀವು ವೀಕ್ಷಕರಿಗೆ ಹೇಳೋ ಏನಾದರೂ ಸಂದೇಶ ಇದ್ರೆ? ಏನಿಲ್ಲ, ನಿಮಗೆ ಏನಿಷ್ಟ ಇದೆಯೋ ಅದನ್ನು ಮಾಡಿ, ಮಾಡದಿದ್ರೆ ಇರೋದು ಒಂದೇ ಲೈಫು, ಆಮೇಲೆ ರಿಗ್ರೆಟ್ ಮಾಡ್ತೀರಾ. ಸೊ ಅದರಿಂದ ನಿಮಗೆ ಯಾವುದೇ ಫೀಲ್ಡಲ್ಲಿ ಆಸಕ್ತಿ ಇದ್ದರೆ ಅದನ್ನು ಮಾಡಿ, ಪರವಾಗಿಲ್ಲ. ಕೆಲವು ಸತಿ ಲೈಫಲ್ಲಿ ಒಂದೊಂದು ರಿಸ್ಕನ್ನು ತಗೋಬೇಕಾಗತ್ತೆ. ಇವಾಗ ನಾನೊಂದು ಕೆಲಸ ಬಿಟ್ಟು ಇವಾಗ ಮ್ಯೂಸಿಕ್ ಫೀಲ್ಡ್ಗೆ ಇಳ್ದಿದ್ದೀನಿ. ನನ್ನನ್ನೇ ಒಂದು ಎಕ್ಸಾಂಪಲ್ ಆಗಿ ತೊಗೊಳ್ಳಿ, ಆ್ಯಂಡ್ ಡೂ ವಾಟ್ ವಾಟ್ ಯು ಫೀಲ್ ಲೈಕ್ ಡೂಯಿಂಗ್. ಐ ಥಿಂಕ್ ಯು ಹ್ಯಾವ್ ಟು ಗೋ ಫಾರ್ ಇಟ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.